शांति ओम शांति ओम शांति
ಓಂ ಶ್ರೀ. ಮುರಳಿ ದಿನಾಂಕ 11/10/2023. ಬಾಪ್ ಕಹತೆ ಹೇ ಮಿಠೆ ಬಚ್ಚೆ, ಯಹ ಪಡಾಯಿ ಬಹುತ್ ಸಸ್ತಿ ಔರ್ ಸಹಜ ಹೈ. ಪದ ಕಾ ಆಧಾರ ಗರೀಬಿ ವ ಸಾವುಕಾರಿ ಪರ್ ನಹಿ, ಪಡಾಯಿ ಪರ್ ಹೈ. ಇಸ್ಲಿಯೆ ಪಡಾಯಿ ಪರ್ ಪೂರಾ ಧ್ಯಾನ್ ದೋ. ಬಾಬ ಹೇಳ್ತಾರೆ, ಮಧುರ ಮಕ್ಕಳೇ, ಈ ಶಿಕ್ಷಣ ಬಹಳ ಸಸ್ತ ಮತ್ತು ಸಹಜವಾಗಿದೆ. ಪದವಿಗೆ ಆಧಾರ ಬಡತನ ಅಥವಾ ಸಾಹುಕಾರದ ಮೇಲೆ ಇಲ್ಲ. ಬಾಬ ಹೇಳ್ತಾ ಇದ್ದಾರೆ, ಪದವಿಗೆ ಆಧಾರ ಅದು ಶಿಕ್ಷಣವಾಗಿದೆ. ಅದಕ್ಕೋಸ್ಕರ ಶಿಕ್ಷಣದ ಕಡೆಗೆ ಪೂರ್ಣ ಗಮನವನ್ನು ಕೊಡಿ. ಪ್ರಶ್ನೆ, ಜ್ಞಾನಿ ತು ಆತ್ಮ ಕಾ ಪಹಲಾ ಲಕ್ಷಣ ಕೌನ್ಸಾ ಹೇ, ಜ್ಞಾನಿ ಆತ್ಮರುಗಳ ಮೊದಲ ಲಕ್ಷಣ ಯಾವುದು? ಉತ್ತರ, ವ ಕಭಿ ಸಭಿಕೆ ಸಾತ್ ಅತಿ ಮೀಠಾ ವ್ಯವಹಾರ ಕರೆಂಗೆ, ಅವರು ಎಲ್ಲರ ಜೊತೆ ಅತಿ ಮಧುರವಾದಂಥ ವ್ಯವಹಾರ ಮಾಡುತ್ತಾರೆ. ಕಿಸಿಸೆ ದೋಸ್ತಿ ಕಿಸಿಸೆ ದುಶ್ಮನಿ ರಕ್ನ, ಇಹ ಜ್ಞಾನಿ ತು ಆತ್ಮ ಕಾ ಲಕ್ಷಣ ಹೇ. ಯಾರ ಜೊತೆಗೆ ಗೆಳೆತನ, ಯಾರ ಜೊತೆಗೆ ಶತ್ರುತ್ವ ಇಟ್ಟುಕೊಳ್ಳೋದು, ಇದು ಜ್ಞಾನಿ ಆತ್ಮಗಳ ಲಕ್ಷಣ ಅಲ್ಲ. ಬಾಪ್ಕಿ ಶ್ರೀಮತೆ ಬಚ್ಚೆ, ಅತಿ ಮೀಠಾ ಬನು, ಪ್ರಾಕ್ಟೀಸ್ ಕರೋ. ಮೇ ಆತ್ಮ ಇಸ್ ಶರೀರ್ ಕೋ ಚಲಾ ರಹಿ ಹೂ, ಅಬ್ ಮುಚೆ ಘರ್ ಜಾನ ಹೇ. ಬಾಬನ ಶ್ರೀಮತವಾಗಿದೆ, ಮಕ್ಕಳೇ ಅತಿ ಮಧುರರಾಗಿ ಅಭ್ಯಾಸ ಮಾಡಿ. ನಾನು ಆತ್ಮ ಈ ಶರೀರವನ್ನು ನಡೆಸುತ್ತಿದ್ದೇನೆ. ಅಬ್ ಮುಜೆ ಘರ್ ಜಾನ ಹೇ, ಈಗ ನಾನು ಮನೆ ಹೋಗಬೇಕು. ಗೀತ್, ತೂ ಪ್ಯಾರ್ ಕಾ ಸಾಗರ್ ಹೇ, ನೀನು ಪ್ರೀತಿಯ ಸಾಗರ. ಓಂ ಶಾಂತಿ. ಬಚ್ಚೊನೆ ಕಿಸ್ಕಿ ಮಹಿಮಾ ಸುನಿ. ಬಾಬ ಹೇಳ್ತಾರೆ, ಮಕ್ಕಳು ಯಾರ ಮಹಿಮೆಯನ್ನು ಕೇಳಿದ್ದೀರಿ? ನಿರಾಕಾರ ಬೇಹದ್ಕೆ ಬಾಪ್ಕಿ, ವಹ ಜ್ಞಾನ ಕಾ ಸಾಗರ್ ಊಂಚತೆ ಊಂಚೆ, ಉನ್ಕೋ ಹಿ ಊಂಚತೆ ಊಂಚ ಬಾಪ್ ಕಹ ಜಾತ ಹೇ. ಶುಭ ಜ್ಞಾನದ ಸಾಗರ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅಂತ ಹೇಳಲಾಗ್ತದೆ. ಪರಮ ಶಿಕ್ಷಕ ಅರ್ಥಾತ್ ಜ್ಞಾನ ಕಾ ಸಾಗರ್ ಬಿ ಕಹ ಜಾತ ಹೇ. ಶುಭಾಬ ಬರೀ ತಂದೆ ಅಷ್ಟೇ ಅಲ್ಲ, ಪರಮ ಶಿಕ್ಷಕ ಜ್ಞಾನದ ಸಾಗರ ಆಗಿದ್ದಾರೆ. ಅಭಿ ತುಮ್ ಸಮಸ್ತೆ ಹೋ, ಯಹ ಮಹಿಮಾ ಹಮಾರೆ ಬಾಪ್ ಕಿ ಹೇ, ಜಿಸ್ ದ್ವಾರ ಹಮ್ ಬಚ್ಚೋ ಕಿ ಬಿ ವಹಿ ಅವಸ್ಥಾ ಹೋನಿ ಹೇ. ನಮಗೆ ಗೊತ್ತು, ಈ ಮಹಿಮೆ ನಮ್ಮ ತಂದೆಯದಾಗಿದೆ. ತಂದೆಯ ಮೂಲಕವೇ ಮಕ್ಕಳ ಆ ಅವಸ್ಥೆಗೆ ತಲುಪಲಿದ್ದಾರೆ. ವ ಬಡೆತೆ ಬಡ ಬಾಪ್ ಹೇ, ಕೊಯ್ ಸಾಧು ಸನ್ಯಾಸಿ ತೋ ನಹಿ. ಶುಭಾಬ ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಯಾವ ಸಾಧು ಸನ್ಯಾಸಿ ಅಂತೂ ಆಗಿಲ್ಲ. ಯಹತೋ ಬೇಹದ ಕಾ ಬಾಪ್, ನಿರಾಕಾರ ಪರಂಪಿತ ಪರಮಾತ್ಮ ಹೇ. ತುಮ್ ಬಚ್ಚೋ ಕಿ ಬುದ್ಧಿ ಮೇ ಹೇ ಕಿ ಯಹ ಹಮಾರಾ ಬೇಹದ ಕಾ ಮಾತ್ ಪಿತ ಪತಿ ಆದಿ ಸಬ್ ಹೇ, ಫಿರ್ ಬಿ ವ ನಶಾ ಸ್ಥಾಯಿ ನಹಿ ರಾತ. ಶುಭಾಬ ಬೇಹದಿನ ತಂದೆ ನಿರಾಕಾರ, ನಾವು ಮಕ್ಕಳ ಬುದ್ಧಿಯಲ್ಲಿದೆ ನಿರಾಕಾರ. ಬೇಹದಿನ ತಂದೆ ಮಾತ್ ಪಿತ ಪತಿ ಆದಿ ಎಲ್ಲವೂ ಸಹ ಆಗಿದ್ದಾರೆ, ಆದರೂ ಈ ನಶೆ ನಿರಂತರ ಮಕ್ಕಳ ಬುದ್ಧಿಯಲ್ಲಿರೋದಿಲ್ಲ. ಗಡಿ ಗಡಿ ಬಚ್ಚಂಕು ಭೂಲ್ ಜಾತ ಹೇ, ಕ್ಷಣ ಕ್ಷಣ ಮಕ್ಕಳು ಮರೆತು ಹೋಗುತ್ತಾರೆ. ಯಹತೋ ಊಂಚತೆ ಊಂಚೆ ಅವ್ರ ಮೀಠೇತೆ ಮೀಠಾ ಬಾಪ್ ಹೇ, ಜಿಸ್ಕೋ ಸಭ್ಯ ಆದ ಕಲ್ಪ ಯಾದ ಕರ್ತೆ ಹೇ. ಶುಭಾಬ ಶ್ರೇಷ್ಠಾತಿ ಶ್ರೇಷ್ಠ ಅದಿ ಮಧುರಾತಿ ಮಧುರ ತಂದೆ, ಅರ್ಧ ಕಲ್ಪದಿಂದ ಎಲ್ಲರೂ ನೆನಪು ಮಾಡ್ತಾ ಬಂದಿದ್ದಾರೆ. ಲಕ್ಷ್ಮೀನಾರಾಯಣಕೋ ಇತ್ನಾ ಯಾದ ನಹಿ ಕರೆಂಗೆ, ಭಕ್ತೋ ಕಾ ಭಗವಾನ್ ಏಕ ಹಿ ನಿರಾಕಾರ ಹೇ, ಉನ್ಕೋ ಹಿ ಸಬ್ ಯಾದ ಕರ್ತೆ ಹೇ. ಲಕ್ಷ್ಮೀನಾರಾಯಣರನ್ನು ಅಷ್ಟೊಂದು ನೆನಪು ಮಾಡುವುದಿಲ್ಲ. ಭಕ್ತರ ಭಗವಂತ ಒಬ್ಬನೇ ನಿರಾಕಾರ, ಆ ನಿರಾಕಾರನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಬಲ್ ಕೊಯ್ ಲಕ್ಷ್ಮೀನಾರಾಯಣಕೋ ಕೊಯ್ ಗಣೇಶ್ ಆದಿಕೋ ಮಾನನೆ ವಾಲೆ ಹೊಂಗೆ, ಫಿರ್ ಬಿ ಮುಕುಸೆ ಹೇ ಭಗವಾನ್ ಶಬ್ದ ಹಿ ನಿಕ್ಲೇಗ. ಬಲೆ ಬಾಬಸ್ರೆ ಭಕ್ತರು, ಭಕ್ತರಿಗೆಲ್ಲ ಭಗವಂತ ಒಬ್ಬನೇ. ಕೆಲವರು ಲಕ್ಷ್ಮೀನಾರಾಯಣನನ್ನು ಕೆಲವರು ಗಣೇಶ ಆದಿಯನ್ನು ಒಪ್ಪಿಕೊಳ್ಳುವಂಥವ್ರು ಇರ್ತಾರೆ, ಆದರೂ ಭಗವಂತ ಹೇ ಭಗವಂತ ಅನ್ನುವಂಥ ಮಾತು ಅವಶ್ಯವಾಗಿ ಅವರ ಮುಖದಿಂದ ಬರುತ್ತದೆ. ಹೇ ಪರಮಾತ್ಮ ಅಕ್ಷರ್ ಜರೂರ್ ಸಬ್ಗೆ ಮುಖಸೆ ನಿಕಲ್ತಾ ಹೇ, ಹೇ ಪರಮಾತ್ಮ ಅನ್ನುವಂಥ ಮಾತು ಅವಶ್ಯವಾಗಿ ಎಲ್ಲರ ಮುಖದಿಂದ ಬರುತ್ತದೆ. ಆತ್ಮ ಉನ್ಕೋ ಯಾದ ಕರ್ತಿ ಹೇ, ಆತ್ಮ ಆ ತಂದೆಯನ್ನು ನೆನಪು ಮಾಡುತ್ತದೆ. ಜಿಸ್ಮಾನಿ ಭಕ್ತ ಜಿಸ್ಮಾನಿ ಚೀಚ್ಕೋ ಯಾದ ಕರ್ತೆ ಹೇ, ತೋಬಿ ಆತ್ಮ ಇತ್ನಿ ಪಿತಾವೃತ ಹೇ ಜೋ ಅಪ್ನಿ ಬಾಪ್ಕು ಜರೂರ್ ಯಾದ ಕರ್ತಿ ಹೇ. ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ. ಬಾಬತಿಸ್ತಾ ಇದ್ದಾರೆ ಅಲ್ವಾ, ಅದಕ್ಕೆ ಬಾಬತಿಸ್ತಾರೆ. ಆತ್ಮದ ತಂದೆ
अवश्यवागि नेनपु माड्तारे दुःख मेझट आवाज निकलता है अदे दुःख बंतु अंतंद्रे तक्षण मातु बरुत्तदे हे परमात्मा तो यह जरूर समझते हैं कि वह परमात्मा निराकार है परंतु उनका महत्व नहीं जानते दंतु अवश्यवागि गोत्तु परमात्म निराकार आदरे परमात्म तंदेय महत्वते तिळ्कोंडिल्ल अभी तो महत्व को जानते हो कि वह तो अब हमारे सम्मुख आए हैं ना महत्व तिळ್ದುಕೊಂಡಿದ್ದೇವೆ ಶುಭಾಪ ನಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ वह स्वर्ग का रचयिता हमको सम्मुख पड़ा रहे है ಶುಭಾಪ ಸ್ವರ್ಗದ ರಚಯಿತಾ ನಮಗೆ ಸಮ್ಮುಖದಲ್ಲಿ ಓದಿಸುತ್ತಿದ್ದಾರೆ यह एक ही पढ़ाई है ಇದು ಒಂದೇ ಶಿಕ್ಷಣವಾಗಿದೆ वह जिस्मानी पढ़ाई तो भिन्न भिन्न प्रकार की होती है कोई का मन पढ़ाई में नहीं लगता तो छोड़ भी देते हैं ಅಲೌಕಿಕ ಶಿಕ್ಷಣ ಭಿನ್ನ ಭಿನ್ನ ಪ್ರಕಾರದಿರ್ತದೆ ಕೆಲವರಿಗೆ ಬಾಬಸರ ಶಿಕ್ಷಣದಲ್ಲಿ ಮನಸ್ಸು ಹಾಗಾಗಿ ಕೆಲವರಿಗೆ ಮನಸ್ಸಾಗೋದಿಲ್ಲ ಆದರೂ ಕೂಡ ಶಿಕ್ಷಣದಲ್ಲಿ ಮನಸ್ಸಿಲ್ಲ ಅಂದರೆ ಶಿಕ್ಷಣವನ್ನೇ ಬಿಟ್ಟುಬಿಡ್ತಾರೆ ಯಹ ಆದರೆ ಇಲ್ಲಿ ಇಸ್ ಪಡಾಯಿ ಮೇ ಪೈಸೆ ಆದಿಕ್ಕೆ ಕೋಯಿ ಬಾತ್ ನಹಿ ಇಲ್ಲಿ ಯಾವ ಹಣದ ಮಾತಿಲ್ಲ ವ ಗೌರ್ಮೆಂಟ್ ಭಿ ಗರೀಬೋಂಕೋ ಫ್ರೀ ಪಡಾತಿ ಹೈ ಯಹ ತೋ ಯಹ ಹಿ ಮುಫ್ತ್ ಮೇ ಪಡಾಯಿ ಫೀಸ್ ಕುಚ್ ಭಿ ನಹಿ ಅಲ್ಲಿ ಕೂಡ ಗೌರ್ಮೆಂಟ್ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ ಪುಕ್ಸಟ್ಟೆ ಮಕ್ಕಳಿಗೆ ಬಡವರಿಗೆಲ್ಲ ಶಿಕ್ಷಣವನ್ನು ಗೌರ್ಮೆಂಟೇ ಒದಿಸ್ತದೆ ಹಾಗಾಗಿ ಇದು ಕೂಡ ಬಾಬಸೆ ಇಲ್ಲಿ ಕೂಡ ಇದು ಶಿಕ್ಷಣ ಇಲ್ಲಿ ಫೀಸ್ ಇಲ್ಲ ಬಾಬ್ಕು ಗರೀಬ್ ನಿವಾಸ್ ಕಹ ಜಾತ ಹೈ ಗರೀಬ್ ಹಿ ಪಡ್ತೆ ಹೇ ಬಾಬನಿಗೆ ಬಡವ ಬಂದು ಅಂತ ಹೇಳಲಾಗ್ತದೆ ಬಡವರೇ ಬಂದು ಓದುತ್ತಾರೆ ಯಹ ಬಹು ಸಹಜ ಅವ್ರ ಸಸ್ತಿ ಪಡಾಯಿ ಇದು ಬಹಳ ಸಹಜ ಬಹಳ ಸಸ್ತಾ ಶಿಕ್ಷಣ ಮನುಷ್ಯ ಅಪ್ನೆ ಕೋ ಇನ್ಶೋರ್ ಭಿ ಕರ್ತೆ ಹೇ ಯಹ ಭಿ ತುಮ್ ಇನ್ಶೋರ್ ಕರ್ತೆ ಹೋ ಮನುಷ್ಯರು ತಮ್ಮನ್ನ ಇನ್ಶೋರ್ ಮಾಡ್ಕೊಳ್ತಾರೆ ಇಲ್ಲಿ ಕೂಡ ನೀವು ಇನ್ಶೋರ್ ಮಾಡ್ಕೊಳ್ತೀರಿ ಕಹತೆ ಹೋ ಬಾಬಾ ಆಪ್ ಹಮೇ ಸ್ವರ್ಗ ಮೇ 21 ಜನ್ಮ ಕಾ ಯವಸಾತೇನ ಮಕ್ಕಳು ಹೇಳ್ತಾರೆ ಬಾಬಾ ಸ್ವರ್ಗದಲ್ಲಿ 21 ಜನ್ಮಗಳ ನಮಗೆ ಫಲವನ್ನು ಕೊಡು ತೊ ಭಕ್ತಿ ಮಾರ್ಗ ಮೇ ಎಸೆ ನೀ ಕಹತೆ ಕಿ ಹೇ ಪರಮಪಿತಾ ಪರಮಾತ್ಮ ಹಮಕೋ 21 ಜನ್ಮಕ್ಕೆ ಲಿಯೇ ವರ್ಸಾದು ಹಾಗಾಗಿ ಭಕ್ತಿಯಲ್ಲಿ ಹೇ ಪರಮಪಿತಾ ಪರಮಾತ್ಮ ನಮಗೆ 21 ಜನ್ಮಕ್ಕಾಗಿ ಆಸ್ತಿ ಕೊಡು ಅಲ್ಲಿ ಹೇಳುವುದಿಲ್ಲ ಯಹ ತುಮ್ ಅಭಿ ಜಾನ್ತೆ ಹೋ ಹಮ್ ಡೈರೆಕ್ಟ್ ಅಪ್ನೆ ಕೋ ಇನ್ಶೋರ್ ಕರ್ತೆ ಹೇ ಇಲ್ಲಿ ಈಗ ನಾವು ಮಕ್ಕಳಿಗೆ ಗೊತ್ತು ನಾವು ಡೈರೆಕ್ಟ್ ಈಗ ಬಾಬನ ಹತ್ರ ಇನ್ಶೋರ್ ಮಾಡ್ತೇವೆ ಯಾತು ಹಮೇಶ ಕಹತೆ ಹೇ ಫಲ್ ದೇನೆ ವಾಲ ಈಶ್ವರ್ ಹೇ ಸಬ್ಕೋ ಈಶ್ವರ್ ಹಿ ದೇತೆ ಹೇ ಸದಾಕಾಲ ಹೇಳ್ತಾರೆ ಫಲ ಕೊಡುವಂಥವನು ಈಶ್ವರ ಎಲ್ಲರಿಗೂ ಈಶ್ವರನೇ ಕೊಡ್ತಾರೆ ಬಲ್ ಕೋಯ್ ಭಿ ಸಾಧು ಸಂತ್ ಅಥವಾ ರೀತಿ ಸಿದ್ಧಿ ವಾಲ ಹೋ ದೇನೆ ವಾಲ ಸಬ್ಕೋ ಈಶ್ವರ್ ಹೇ ಬಲ ಯಾವ ಸಾಧು ಸನ್ಯಾಸಿಗಳಿರ್ಬೋದು ರೀತಿ ಸಿದ್ಧಿ ಕಲ್ತಂಥವ್ರು ಇರ್ಬೋದು ಎಲ್ಲರಿಗೂ ಕೊಡುವಂಥವನು ಒಬ್ಬನೇ ಈಶ್ವರ ಆತ್ಮ ಕಹೆಗಿ ದೇನೆ ವಾಲ ಈಶ್ವರ್ ಹೇ ಆತ್ಮ ಹೇಳ್ತದೆ ಕೊಡುವಂಥವನು ಈಶ್ವರ ತೋ ದಾನ್ ಪುಣ್ಯಾದಿ ಕರ್ತೆ ಹೇ ಫಿರ್ ಭಿ ಉಸ್ಕಾ ಫಲ್ ದೇನೆ ವಾಲ ಈಶ್ವರಿ ಹೇ ದಾನ ಪುಣ್ಯಾದಿ ಮಾಡುತ್ತಾರೆ ಆದರೂ ಕೂಡ ಅದಕ್ಕೆ ಫಲ ಕೊಡುವಂಥವನು ಈಶ್ವರ तो इस पढ़ाई में कोई खर्चा नहीं बाबा ने समझाया है गरीब का भी इतना ही इंश्योर होता है साहूकार लोग करेगा तो उनको लाख का मिलेगा बाड़ा बाबा हेल्तारे ई शिक्षणदल्लि यावुदे खर्चिन मातिल्ल ಬಡವರು ಎಷ್ಟು ಇನ್ಶೋರ್ ಮಾಡ್ತಾರೆಯೋ ಬಾಬತಿಸ್ತಾ ಇದ್ದಾರೆ ಅಷ್ಟವರಿಗೆ ಸಿಗ್ತದೆ ಸಾವುಕಾರ ಲೋಕ ಕರೆಗ ತೋ ಉನ್ಕೋ ಲಾಖ ಕಾ ಮಿಲೇಗ ಗರೀಬ್ 1 ರೂಪಾಯಿ ಕರೆಗ ತೋ ಸಾವುಕಾರ 5,000 ಕರೆ ತೋ ಭಿ ಯವಸ ದೋನೋ ಕಾ ಈಕ್ವಲ್ ಮಿಲ್ನಾ ಹೇ ಸಾವುಕಾರ ಲಕ್ಷ ಮಾಡಿದರೆ ಲಕ್ಷ ಸಿಗ್ತದೆ ಬಾಬ ಹೇಳ್ತಾ ಇದ್ದಾರೆ ಬಡವರು 1 ರೂಪಾಯಿ ಮಾಡ್ತಾರೆ ಸಾವುಕಾರರು 5,000 ಮಾಡ್ತಾರೆ ಆದರೆ ಫಲ ಮಾತ್ರ ಈಕ್ವಲ್ ಗರೀಬೋಂಕೆ ಲಿಯೇ ಬಹುತ್ ಸಹಜ ಹೇ ಕೋಯ್ ಫೀಸ್ ನಹಿ ಲಗ್ತಿ ಬಾಬ ಹೇಳ್ತಾ ಇದ್ದರೆ ಬಡವರಿಗಾಗಿ ಬಹಳ ಸಹಜ ಇದರಲ್ಲಿ ಯಾವ ಫೀಸ್ ಸಾಧ್ಯ ಮಾತು ಇಲ್ಲ ಗರೀಬ್ ಅಥವಾ ಸಾವುಕಾರ ದೋನೋ ಬಾಬ್ಸೆ ವರ್ಷ ಪಾನಿಕೆ ಹಕ್ದಾರ್ ಹೇ ಬಡವರಿರ್ಬೋದು ಅಥವಾ ಸಾವುಕಾರರಿರ್ಬೋದು ಇಬ್ಬರು ಕೂಡ ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ಅಧಿಕಾರರು ಸಾರಾ ಮದಾರ್ ಪಡಾಯಿ ಪರ್ ಹೇ ಎಲ್ಲದಕ್ಕೂ ಆಧಾರ ಶಿಕ್ಷಣವಾಗಿದೆ ಗರೀಬ್ ಬಚ್ಚಾ ಪಡ್ತೆ ಹೇ ತೋ ಉನ್ಕಾ ಪದ ಸಾವುಕಾರ ಸೆ ಭಿ ಊಂಚ್ ಹೋ ಜಾತಾ ಹೇ ಬಡವರು ಒಳ್ಳೆ ರೀತಿ ಓದುತ್ತಾರೆ ಹಾಗಾಗಿ ಬಾಬತಿಸ್ತಾ ಇದ್ದರೆ ಸಾವುಕಾರರಿಗಿಂತಲೂ ಅವರಿಗೆ
श्रेष्ठ पदवी सीख पड़ता है। पढ़ाई कमाई है, बड़ी सस्ती और सहज पढ़ाई है। शिक्षणवे संपादने आगे बहुत सस्त सहजवाद शिक्षण सिर्फ इस मनुसृष्टि झाड़ के आदि मध्य अंत को जानना है, जिसको कोई भी मनुष्य मात्र जानता नहीं। बाबा हेल्ता केवल यह मनुष्य सृष्टिया वृक्ष आदि मध्य अंत्यवनकु मनुष्यर तक त्रिकालदर्शी कोई हो नहीं सकता। यारू कूड़ा त्रिकालदर्शी आगे साध्य सब कह देते बे अंत है। समझते हैं मनुसृष्टि का बीच परमात्मा है, यह उल्टा झाड़ है। एलू कूड़ा हेल्तर बे अंत्य अरे तकतर मनुष्य सृष्टिया बीज स्वयं परमात्मा आगे इतना उल्टा वृक्ष। फिर भी कह देते हम यथार्थ रीति नहीं जानते हैं। ಆದರೂ ಹೇಳ್ತಾರೆ ನಾವು ಯಥಾರ್ಥ ರೀತಿ ತಿಳಿದುಕೊಂಡಿಲ್ಲ. ಬರೋಬರ್ ಯಥಾರ್ಥ ತೋ ಬಾಪಿ ಬತಾಯೆಂಗೆ ಜೋ ನಾಲೆಜ್ಫುಲ್ ಹೇ ಅವಶ್ಯವಾಗಿ ಯಥಾರ್ಥ ರೀತಿ ಶುಭಾಬನೇ ಹೇಳ್ತಾರೆ ನಾಲೆಜ್ಫುಲ್ ಆಗಿದ್ದಾರೆ. ಸಾರಾ ಮದಾರ್ ತುಮ್ ಬಚ್ಚೊಂಕಿ ಪಡಾಯಿ ಪರ ಹೇ ಎಲ್ಲದಕ್ಕೂ ಆಧಾರ ನಾವು ಮಕ್ಕಳ ಶಿಕ್ಷಣದ ಮೇಲೆ ಇದೆ. ಅಭಿ ತುಮ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾಂತಿ ಹು ತುಮ್ ಮಾಸ್ಟರ್ ಜ್ಞಾನ ಸಾಗರ್ ಹೋ. ಈಗ ನಾವು ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೇವೆ, ಮಾಸ್ಟರ್ ಜ್ಞಾನ ಸಾಗರ್ ಆಗಿದ್ದೇವೆ. ಸಬ್ ಏಕ್ ಜೈಸೆ ತೋ ನಹಿ ಹೇ, ಕೊಯ್ ಬಡಿ ನದಿ ಕೊಯ್ ಛೋಟಿ ನದಿ ಹೇ, ಎಲ್ಲರೂ ಒಂದೇ ಸಮಂತೂ ಆಗಿಲ್ಲ. ಕೆಲವರು ದೊಡ್ಡ ನದಿಗಳು, ಕೆಲವರು ಸಣ್ಣ ನದಿಗಳಾಗಿದ್ದಾರೆ. ಪಡ್ತೆ ಸಬ್ ಅಪ್ನೇ ಅಪ್ನೇ ಪುರುಷಾರ್ಥ ಅನುಸಾರ ಹೇ, ಓದೋದು ಮಾತ್ರ ಎಲ್ಲರೂ ಕೂಡ ತಮ್ಮ ತಮ್ಮ ಪುರುಷಾರ್ಥ ಅನುಸಾರವಾಗಿದ್ದಾರೆ. तो तुम बच्चे जानते हो यह बेहद का बाप है, उनका बनकर उनकी श्रीमत पर चलना है. नमगे गोत्तु शिव बाबा बेहदिन तंदे, तंदेय मक्कळागि तंदे कोडुव श्रीमत्तदंते नडिबेकु. कोई के लिए कहा जाता है यह बिचारा परवश है, माया की वश हो उल्टी मत चलाते हैं. ಅದಕ್ಕೆ ಕೆಲವರಿಗಾಗಿ ಹೇಳಲಾಗ್ತದೆ ಇವರು ಪರವಶ ಆಗಿದ್ದಾರೆ, ಮಾಯೆಗೆ ವಶವಾಗಿದ್ದು ಉಲ್ಟಾ ಮತ್ತದಂತೆ ನಡೆಯುತ್ತಿದ್ದಾರೆ. ಶ್ರೀಮದ್ ಭಗವಾನ್ ವಾಚನ ಜಿಸ್ಸೆ ಶ್ರೇಷ್ಠತೆ ಶ್ರೇಷ್ಠ ದೇವಿ ದೇವತಾ ಬನ್ನಾ ಹೇ, ಇರೋದೇ ಶ್ರೀಮತ ಭಗವಾನ್ ವಾಚ. ಇದರಿಂದಲೇ ಶ್ರೇಷ್ಠಾತಿ ಶ್ರೇಷ್ಠ ದೇವಿ ದೇವತೆಗಳಾಗಬೇಕು. ಜಬ್ ಪಹಲೆ ನಿಶ್ಚಯ ಹೋ ಜಾಯೆ ತಬ್ ಫಿರ್ ಶಿವ್ ಬಾಬಾಸೆ ಮಿಲ್ನಾ ಹೇ. ಮೊದಲು ಬಾಬನ ಜೊತೆಗೆ ನಿಶ್ಚಯ ಆಗಬೇಕು, ನಿಶ್ಚಯ ಆದ ಮೇಲೇ ಬಾಬನ ಜೊತೆ ಮಿಲನ ಮಾಡಬೇಕು. ಬಾಬಾ ಸಮಜ್ ಜಾತೆ ಹೇ ಇನ್ಕೋ ಯಥಾರ್ಥ ನಿಶ್ಚಯ ನಹಿ ಹೇ. ಬಾಬನಿಗೆ ಗೊತ್ತಾಗ್ತದೆ ಹಾ ಈ ಮಗುವಿಗೆ ಏನಾಗಿಲ್ಲ, ಯಥಾರ್ಥ ನಿಶ್ಚಯ ಆಗಿಲ್ಲ. ಆತ್ಮಾಂಕ ಬಾಬ್ ಏಕ್ ಹೇ ಯಾ ತೋ ಸಮಜ್ತೆ ಹೇ ಪರಂತು ವ ಇನ್ಮೇ ಆಕರ್ ವರ್ಷಾ ದೇ ರಹಾ ಹೇ ಯಹ ನಿಶ್ಚಯ ಬೈಠನಾ ಬಡಾ ಮುಷ್ಕಿಲ್ ಹೇ. ಆತ್ಮರುಗಳ ತಂದೆ ಒಬ್ಬನೇ ಇದಂತೂ ಗೊತ್ತು, ಆದರೆ ಬಾಬಾ ಇವರಲ್ಲಿ ಬಂದು ಆಸ್ತಿ ಕೊಡ್ತಿದ್ದಾರೆ, ಈ ನಿಶ್ಚಯವಾಗೋದು ಭಾಳ ಕಷ್ಟವಾಗಿದೆ. ಜಬ್ ಯಹ ಬುದ್ಧಿಮೆ ಬೈಠೆ ಅವ್ರ ಲಿಕ್ ಕರೆದೆ ತಬ್ ಬಾಬಾಕ್ಕೆ ಪಾಸ್ ಲಿಕ್ಕತ್ಲಿ ಆನಾ ಚಹೆ. ಯಾವಾಗ ಈ ನಿಶ್ಚಯ ಆಗ್ತದೆಯೋ ಬಾಬಾ ತಿಸ್ತಾ ಇದ್ರೆ ಬರೆದು ಕೊಡ್ತಾರೆಯೋ ಅಲ್ವಾ, ಆಗ ಬಾಬನ ಹತ್ರ ಬರವಣಿಗೆ ಬಂದರೆ ಬಾಬನಿಗೆ ಗೊತ್ತಾಗ್ತದೆ ಆ ಇವರಿಗೇನಾಗಿದೆ, ನಿಶ್ಚಯ ಆಗಿದೆ. ಸಂಚೆಂಗೆ ಹತ್ತು ಬರೋಬ್ಬರ್ ಠೀಕ್ ಹೇ, ಈ ಸಮಯ ಜೋ ಸಮಸ್ತೆ ಆಯೆ ಸೋ ರಾಂಗ್ ಹೇ. ಇಷ್ಟು ಸಮಯ ತನಕ ಏನು ತಿಳ್ಕೊಳ್ತಾ ಬಂದಿದ್ದೀರಿ ಅದೆಲ್ಲವೂ ಸುಳ್ಳು. ಈಶ್ವರ್ ಸರ್ವ್ಯಾಪಿ ನಹಿ ಹೇ, ವಹ ತೋ ಬೇಹದಕ ಬಾಪೆ. ಈಶ್ವರ ಸರ್ವವ್ಯಾಪಿ ಆಗಿಲ್ಲ, ಬೇಹದಿನ ತಂದೆ ಆಗಿದ್ದಾರೆ. ಬರೋಬರ್ ಭಾರತ್ಗೂ ಕಲ್ಪ ಕಲ್ಪ ಸಂಗಮ್ ಪರ ಬೇಹದಕ್ಕೆ ಬಾಪ ದ್ವಾರ ವರ್ಷ ಮಿಲ್ತಾ ಹೇ. ಅವಶ್ಯವಾಗಿ ಭಾರತಕ್ಕೆ ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬೇಹದಿನ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಸಂಗಮ್ ಪರ್ ಅವ್ರ ಇಸಿ ಸಮಯ ಹಿ ಮಿಲಾ ಥಾ ಅಬ್ ಮಿಲ್ ರಹಾ ಹೇ ಯಹ ಲಿಖನಾ ಹೇ. ಸಂಗಮ ಯುಗದಲ್ಲಿ ಇದೇ ಸಮಯದಲ್ಲಿ ಆಸ್ತಿ ಸಿಕ್ಕಿತ್ತು, ಈಗಲೂ ಕೂಡ ಸಿಗುತ್ತಾ ಇದೆ. ಬರೋಬರ್ ಬಾಪ್ ಸಂಗಮ್ ಪರ್ ಹಿ ಆತೆ ಹೇ, ಆಕರ್ ಬಿಕ್ಕೆ ದ್ವಾರ ಸ್ವರ್ಗಕ್ಕೆ ರಚನಾ ರಚತೆ ಹೇ. ಅವಶ್ಯವಾಗಿ ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ, ಬಂದು ಬಿಕ್ಕೆಗಳ ಮೂಲಕ ಸ್ವರ್ಗದ ರಚನೆ ಮಾಡುತ್ತಾರೆ. ಜಬ್ ಲಿಕ್ ಕರ್ದೆ ತಬ್ ಉಸ್ ಪರ್ ಸಮಜಾ ಸಕೆಂಗೆ ತುಮ್ ಕಿಸ್ಕೆ ಪಾಸ್ ಆಯೆ ಹೋ ಕ್ಯಾ ಲೇನೆ ಆಯೆ ಹೋ. ಅದಕ್ಕೆ ಬಾಬ ಹೇಳ್ತಾರೆ ಯಾವಾಗ ಬರೆದು ಕೊಡ್ತಾರೆಯೋ ಆಗ ತಿಳ್ಕೊಳ್ಬೋದು, ಹಾಂ ಕೇಳ್ಬೋದು ನೀವು ಯಾರ ಹತ್ತಿರ ಬಂದಿದ್ದೀರಿ, ಏನು ಪಡ್ಕೊಳಿಕ್ಕೆ ಅಂತ ಬಂದಿದ್ದೀರಿ. ಈಶ್ವರ ಕಾ ರೂಪ ತೋ ನಿರಾಕಾರ ಹೇ, ಈಶ್ವರ ಕಾ ರೂಪ ನ ಜಾನನೆ ಕಾರಣ ಬ್ರಹ್ಮತತ್ವ ಕಹ ದೇತೆ ಹೇ. ಈಶ್ವರನ ರೂಪ ನಿರಾಕಾರ,
ಈಶ್ವರನ ರೂಪ ತಿಳಿಯದೇ ಇರುವ ಕಾರಣ ಬ್ರಹ್ಮತತ್ವ ಅಂತ ಹೇಳಿಬಿಡುತ್ತಾರೆ. ಬಚ್ಚೋಂಕು ಸಂಚಾಯ ಹೇ ವಹ ತೋ ಬಿಂದಿ ಹೇ. ನಾವು ಮಕ್ಕಳಿಗೆ ಬಾಬಾ ತಿಳಿಸಿಕೊಟ್ಟಿದ್ದಾರೆ, ಶುಬಾಬಾ ಬಿಂದಿಯಾಗಿದ್ದಾರೆ. ಯಹ ಬಾತ್ ಅವ್ರ ಕಿಸಿ ಕಿ ಬುದ್ಧಿ ಮೇ ನಹಿ ಬೈಠೆಗಿ ಕಿ ಪರಮಾತ್ಮ ಏಕ್ ಬಿಂದಿ ಹೇ. ಈ ಮಾತು ಆ ಪರಮಾತ್ಮ ಒಂದು ಬಿಂದಿಯಾಗಿದ್ದಾರೆ ಬಾಬಾ ಹತ್ರ ಯಾರ ಬುದ್ಧಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಆತ್ಮ ಕೇಳಿಯೇ ಕಹತೆ ಹೇ ಚಮಕ್ತಾ ಹೇ ಸಿತಾರಾ ಭ್ರುಕುಟಿ ಕೆ ಜಿ ಬೀಚ್ ಮೇ ವ ಛೋಟಿ ಸಿ ಚೀಚೆ. ಆತ್ಮಕ್ಕಾಗಿ ಹೇಳ್ತಾರೆ ಹೊಳೆಯುವಂತಹ ನಕ್ಷತ್ರ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ. ಬಾಬಾ ಸೇಷ್ಟು ಸಣ್ಣದಾಗಿದೆ ಆತ್ಮ ತೋ ವಿಚಾರ ಕರ್ನ ಹೇ ಪಾರ್ಟ್ ಧಾರಿ ಕೌನ್. ಇತ್ನಿ ಛೋಟಿ ಆತ್ಮ ಮೇ ಕಿತ್ನಾ ಅವಿನಾಶಿ ಪಾರ್ಟ್ ನೊಂದಾ ಹುವ ಹೇ. ಅದಕ್ಕೆ ವಿಚಾರ ಮಾಡಿ ಪಾತ್ರಧಾರಿಗಳು ಯಾರು, ಎಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟೊಂದು ಅವಿನಾಶಿಯಾದಂಥ ಪಾತ್ರ ಫಿಕ್ಸ್ ಆಗಿದೆ. ಇನ್ ಬಾತೊಮ್ಮೆ ಜಬ್ ಕೊಯ್ ಡೀಪ್ ಜಾಯೆ ತಬ್ ಉನ್ಕೋ ಸಂಚಾನ ಹೇ. ಇವೆಲ್ಲ ಮಾತುಗಳಲ್ಲಿ ಯಾರು ಆಳವಾಗಿ ಹೋಗುತ್ತಾರೆಯೋ ಆಗ ಅವರಿಗೆ ತಿಳಿಸಿಕೊಡಿ. ತುಮಾರಿ ಆತ್ಮ ಕಹತಿ ಹೇ ಹಮ್ನೆ 84 ಜನ್ಮ ಲಿಯೆ ಹೇ ವ ಸಾರಾ ಪಾರ್ಟ್ ಛೋಟಿ ಸಿ ಬಿಂದಿ ರೂಪ ಆತ್ಮ ಮೇ ಮಸ್ ಹೇ ಜೊ ಫಿರ್ ಇಮರ್ಚ್ ಹೊತ್ತಾ ಹೇ. ನಾವು ಆತ್ಮ ಹೇಳ್ತೇವೆ 84 ಜನ್ಮ ಅಲ್ವಾ, ಹಾಗಾಗಿ ಅವೆಲ್ಲ ಪಾತ್ರ 84 ಜನ್ಮದ್ದು. ಇಷ್ಟು ಚಿಕ್ಕ ಬಿಂದಿ ಆತ್ಮದಲ್ಲಿ ಮರ್ಚ್ ಆಗಿದೆ, ಸಮಯಕ್ಕೆ ತಕ್ಕಂತೆ ಆ ಪಾತ್ರ ನೆನಪಾಗ್ತಾ ಹೋಗ್ತದೆ. ತೋ ಇಸ್ ಬಾತ್ ಸೆ ಮನುಷ್ಯ ವಂಡರ್ ಖಾಯಂಗೆ ಯಹ ಬಾತ್ ತೋ ಕೊಯ್ ಸಮಸ್ತೆ ನಹಿ 84 ಜನ್ಮ ಹಮಾರೆ ರಿಪೀಟ್ ಹೊತ್ತೆ ಹೇ. ಇವೆಲ್ಲ ಮಾತುಗಂತ ಮನುಷ್ಯರಿಗೆ ಆಶ್ಚರ್ಯ ಆಗ್ಬೋದು, ಕರಿ ಮಾತು ಯಾರು ತಿಳ್ಕೊಂಡಿಲ್ಲ. 84 ಜನ್ಮ ನಮ್ಮದು ರಿಪೀಟ್ ಆಗ್ತಾ ಇರ್ತದೆ. ಯ ಬನಾ ಬನಾಯ ಡ್ರಾಮಾ ಹೇ, ಇದು ಮಾಡಿ ಮಾಡಲ್ಪಟ್ಟಂಥ ಡ್ರಾಮಾವಾಗಿದೆ. ಆತ್ಮ ಮೇ ಕೇಸಿ ಪಾರ್ಟ್ ನೊಂದಾ ಹುವ ಹೇ ಸುನ್ಕರ್ ಮನುಷ್ಯ ವಂಡರ್ ಖಾಯಂಗೆ. ಆತ್ಮದಲ್ಲಿ ಹೇಗೆ ಪಾತ್ರ ಫಿಕ್ಸ್ ಆಗಿದೆ ಕೇಳಿ ಮನುಷ್ಯರಿಗೆ ಆಶ್ಚರ್ಯವಾಗುತ್ತದೆ. ಬರೋಬರ್ ಮೇ ಆತ್ಮ ಕಹತಿ ಹೂ ಹಮ್ ಆತ್ಮ ಏಕ್ ಶರೀ ಛೋಟ್ ದೂಸ್ರಾ ಲೇತಿ ಹೂ. ಅವಶ್ಯವಾಗಿ ನಾವು ಆತ್ಮ ಒಂದು ಶರಣ ಬಿಟ್ಟು ಮತ್ತೊಂದು ಶರೀರವನ್ನು ತಗೊಳ್ತೇವೆ. ಯಹ ಹಮಾರ ಪಾರ್ಟ್ ನೊಂದಾ ಹುವ ಹೇ ಜೊ ಡ್ರಾಮಾನುಸಾರ ರಿಪೀಟ್ ಹೋಗ್ತಾ ಹೇ. ಎಲ್ಲ ಆತ್ಮದಲ್ಲಿ ಪಾತ್ರ ಫಿಕ್ಸ್ ಆಗಿದೆ, ಡ್ರಾಮಾನುಸಾರ ರಿಪೀಟ್ ಆಗ್ತಾ ಇರ್ತದೆ. ಯಹ ಬಾತೆ ಕಮ್ಜೋರ್ ಬುದ್ಧಿ ವಾಲೆ ಕಬಿ ಧಾರಣ್ ಕರ್ನಾಸಕ್ಕೆ. ಇವೆಲ್ಲ ಮಾತುಗಳು ಬಾಬತಿಸ್ತಾ ಇದ್ದಾರೆ ಅಲ್ವಾ. ದುರ್ಬಲ ಬುದ್ಧಿ ಉಳ್ಳವಂಥವ್ರು ಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯ ಸಿಮರಣ್ ಕರ್ನ ಹೇ ಹಮ 84 ಜನ್ಮಲಿ ಪಾಠ ಬಜಾತಾ ಹೂ ಶರೀರ ಧಾರಣ ಕರ್ತಾ ಹೂ. ಇದನ್ನು ಚಿಂತನೆ ಮಾಡಬೇಕು. 84 ಜನ್ಮ ತಗೊಂಡು ಪಾತ್ರ ಮಾಡ್ತೇವೆ, ಶರೀರ ಧಾರಣೆ ಮಾಡ್ಕೊಳ್ತೇವೆ. ಜಬ್ ಯ ಸಿಮರಣ್ ಚಲ್ತಾ ರಹೇ ತಬ್ ಯ ಪೂರ ತ್ರಿಕಾಲ್ದರ್ಶಿ ಹೇ ಅವ್ರ ದೂಸರೆಗೂ ಭೀ ತ್ರಿಕಾಲ್ದರ್ಶಿ ಬನ್ನೆ ಕಾ ಪುರುಷಾರ್ಥ ಕರ್ ರಹೇ ಹೇ. ಯಾವಾಗ ಚಿಂತನೆ ನಡೀತಾ ಇರ್ತದೆಯೋ ಆಗ ಗೊತ್ತಾಗ್ತದೆ ನಾವು ತ್ರಿಕಾಲ್ದರ್ಶಿಗಳು, ತ್ರಿಕಾಲ್ದರ್ಶಿಗಳಾಗುವಂಥ ಪುರುಷಾರ್ಥ ಮಾಡ್ತಿದ್ದೇವೆ. ಸಂಚಾನಿಕ್ಕಿ ಬಿ ಬಚ್ಚೊಮ್ಮೆ ಹಿಮ್ಮತ್ ಚಹಿಯೆ ಅಂದೊಂಕಿ ಲಾಟಿ ಬಂದ್ ನಿಂದಿಸೆ ಸುಜಾ ಕರ್ನ ಹೇ. ನಾನು ಹೇಳುವಂಥ ಮಕ್ಕಳಲ್ಲಿ ಸಾಹಸ ಬೇಕು, ಅಂದರಿಗೆ ಉರುಗೋಲಾಗಿ ನಿದ್ರೆಯಿಂದ ಜಾಗೃತ ಮಾಡಬೇಕು. ತು ಜಾಗ್ ಸಚನೀಯ ಅಬ್ ನೈ ದುನಿಯಾ ಸ್ಥಾಪನ್ ಹೊತ್ತಿ ಹೇ. ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ, ಈಗ ಹೊಸ ಜಗತ್ತಿನ ಸ್ಥಾಪನೆ ಆಗ್ತಾ ಇದೆ, ಹಳೆಯ ಜಗತ್ತಿನ ವಿನಾಶ ಆಗ್ತಾ ಇದೆ. ತುಮ್ನೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ್ ನಾಮ್ನ ಹಿ ಸುನ್ನ ಹೇ. ಹಾಗಾದರೆ ನೀವು ಬ್ರಹ್ಮ ವಿಷ್ಣು ಶಂಕರ ತ್ರಿಮೂರ್ತಿ ಹೆಸರನ್ನು ಕೇಳಿಲ್ವಾ? ಬಾಬತ್ರ ಎಚ್ಚರಗೊಳ್ಳಿ, ಬ್ರಹ್ಮದ್ವಾರ ಸ್ಥಾಪನಾ ಹೊತ್ತಿ ಹೇ, ಬ್ರಹ್ಮನ ಮೂಲಕ ಸ್ಥಾಪನೆ ಆಗ್ತಾ ಇದೆ. ಯಸ ಬ್ರಹ್ಮ ಕುಮಾರ್ ಕುಮಾರಿಯ ಹೇ, ಅಕೇಲೆ ಬ್ರಹ್ಮ ತೋ ನಹಿ ಕರೆಂಗೆ ನಾ. ಹಾಗಾಗಿ ಸ್ಥಾಪನೆಯ ಕಾರ್ಯ ಒಬ್ಬ ಬ್ರಹ್ಮ ತಂದೆ ಮಾಡೋದಿಲ್ಲ, ಇವರೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ. ಪ್ರಜಾಪಿತಕ್ಕೆ ಸಾತ್ ಜರೂರ್ ಬ್ರಹ್ಮ ಕುಮಾರ್ ಕುಮಾರಿಯ ಹೊಂಗೆ, ಪ್ರಜಾಪಿತನ ಜೊತೆ ಅವಶ್ಯವಾಗಿ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ. ಇನ್ಕ ಬಾಪು ಬಿ ಜರೂರ್ ಹೋಗ ಜೋ ಇನ್ಕೋ ಸಿಕ್ಲಾನೆ ವಾಲ ಹೇ. ಇವರ ತಂದೆಯೂ ಕೂಡ ಅವಶ್ಯವಾಗಿದ್ದಾರೆ, ಅವಶ್ಯವಾಗಿ ಇವರಿಗೆ ಕಲಿಸಿಕೊಡುತ್ತಾರೆ. ಇನ್ಕೋತು ಜ್ಞಾನ್ ಸಾಗರ್ ನಹಿ ಕಹೆಂಗೆ, ಬ್ರಹ್ಮಕ್ಕೆ ಆತ್ಮಶಾಸ್ತ್ರ ದಿಕ್ಕಾತೆ ಹೇ. ಹಾಗಾಗಿ ಬ್ರಹ್ಮ ಬಾಬರವರನ್ನು ಜ್ಞಾನದ ಸಾಗರ ಅಂತ ಹೇಳೋದಿಲ್ಲ, ಆದರೆ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸ್ತಾರೆ. ಪರಂತು ಪರಂಪಿತ ಪರಮಾತ್ಮ ಇನ್ಮೆ ಆಕರ್ ಇನ್ನು ದ್ವಾರ ಸಭಿ ವೇದೋ ಶಾಸ್ತ್ರೋಂಕ ಸಾರ ಬತಾತೆ ಹೇ. ಆರೆ ಶಿವಬಾಬಾ ಈ ಬ್ರಹ್ಮನ ತನುವಿನಲ್ಲಿ ಬಂದು ಎಲ್ಲ ವೇದ ಶಾಸ್ತ್ರಗಳ ಸಾರ ತಿಳಿಸಿಕೊಡುತ್ತಾರೆ. ಬ್ರಹ್ಮಶಾಸ್ತ್ರೋಂಕ ಸಾರ ನಹಿ ಸುನಾತೆ ವಹ ಕಹಾ ಸೆ ಸಿಕ್ಕೆ.
ಇವರ ಮೂಲಕ ಸಾರ ಹೇಳುವಂಥರು ಶುಭಾಬ ಬ್ರಹ್ಮ ತಂದೆ ಅಲ್ಲ. ಬ್ರಹ್ಮ ತಂದೆ ಅಲ್ಲಿಂದ ಕಲಿಬೇಕು. ಉನ್ಕ ಕೊಯ್ ಬಿ ಬಾಪುವ ಗುರು ಹೋಗಾನ, ಬ್ರಹ್ಮ ತಂದೆಗೂ ಕೂಡ ಅವಶ್ಯವಾಗಿ ಯಾರಿದ್ದಾರೆ? ಒಬ್ಬ ತಂದೆ ಗುರು ಇರಲೇಬೇಕಲ್ವಾ. ತು ಪ್ರಜಾಪಿತ ತು ಜರೂರ್ ಮನುಷ್ಯ ಹೋಗ ಅವ್ರ ಯಹ ಹೀ ಹೋಗ. ಪ್ರಜಾಪಿತ ಅಂದಮೇಲೆ ಅವಶ್ಯವಾಗಿ ಮನುಷ್ಯ, ಅದು ಕೂಡ ಎಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ? ಇಲ್ಲೇ ಇರಬೇಕು. ಪ್ರಜೆಗಳಿದ್ದಲ್ಲಿ ಉಹಟಹರ ಪ್ರಜಾಕು ರಚನೆ ವಾಲ. ಅದಕ್ಕೆ ಬ್ರಹ್ಮ ತಂದೆ ಯಾರು? ಪ್ರಜಾಪಿತ ಬ್ರಹ್ಮ ಅಂದರೆ ಪ್ರಜೆಗಳನ್ನು ರಚನೆ ಮಾಡುವಂಥವ್ರು. ಪ್ರಜೆಗಳಿದ್ದಲ್ಲಿ ಇರಬೇಕು. ಉನ್ಕೋ ಕ್ರಿಯೇಟರ್ ಜ್ಞಾನ್ ಸಾಗರ್ ನಾಲೆಜ್ ಫುಲ್ ನಹಿ ಕಹ ಸಕ್ತೆ. ಪ್ರಜಾಪಿತ ಬ್ರಹ್ಮನನ್ನು ರಚಯಿತ ಜ್ಞಾನದ ಸಾಗರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಜ್ಞಾನ್ ಸಾಗರ್ ಪರಂಪಿತ ಪರಮಾತ್ಮ ಹೀ ಹೇ. ಜ್ಞಾನದ ಸಾಗರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ವಹ ಆಕರ್ ಪ್ರಜಾಪಿತ ಬ್ರಹ್ಮ ದ್ವಾರ ಪಡಾತೆ ಹೇ. ಆ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಬಂದು ಓದಿಸುತ್ತಾರೆ. ಇಸ್ಕೋ ಜ್ಞಾನ ಕಲಶ್ ಕಹ ಚಾತ ಹೇ. ಇದಕ್ಕೆ ಜ್ಞಾನದ ಕಲಶ್ ಅಂತ ಹೇಳಲಾಗ್ತದೆ. ಯ ಸಾರಾಮದಾರ್ ಧಾರಣಾ ಪರ್ ಹೇ. ಇದಕ್ಕೆಲ್ಲದಕ್ಕೂ ಆಧಾರ ಧಾರಣೆಯ ಮೇಲೆ ಇದೆ. ಇನ್ಶೋರ್ ಕರು ನ ಕರು ಇಹ ತುಮಾರಿ ಉಪ್ಪರ್ ಹೇ. ಇನ್ಶೋರ್ ಮಾಡಿ ಅಥವಾ ಬಿಡಿ, ಎಲ್ಲೋ ಕೂಡ ನಿಮ್ಮ ಮೇಲೆ ಆಧಾರಿತವಾಗಿದೆ. ಬಾಬಾ ತು ಬಹುತ್ ಅಚ್ಚಿ ರೀತಿ ಇನ್ಶೋರ್ ಕರ್ತೆ ಹೇ. ಇನ್ಶೋರೆನ್ಸ್ ಮ್ಯಾಗ್ನೆಟ್ ಹೇ. ಭಕ್ತಿ ಮಾರ್ಗ ಮೇ ಬಿ ತೋ ಜ್ಞಾನ ಮಾರ್ಗ ಮೇ ಬಿ ಬಾಬಾ ಬಹಳ ಒಳ್ಳೆ ರೀತಿ ಇನ್ಶೋರ್ ಮಾಡ್ತಾರೆ. ಬಾಬಾ ಇನ್ಶೋರ್ ಮ್ಯಾಗ್ನೆಟ್ ಆಗಿದ್ದಾರೆ. ಅದು ಭಕ್ತಿ ಮಾರ್ಗ ಇರ್ಬೋದು ಅಥವಾ ಜ್ಞಾನ ಮಾರ್ಗ ಇರ್ಬೋದು. ಬಾಬಕ್ಕೂ ಸಬ್ ಆತ್ಮ ಭಕ್ತಿ ಮಾರ್ಗ ಮೇ ಯಾದ ಕರ್ತಿ ಹೇ ಕಿ ಬಾಬಾ ಆಕರ್ ಹಮ್ಕೋ ದುಃಖ ಸೆ ಚುಡಾವು. ಬಾಬನನ್ನು ಎಲ್ಲ ಆತ್ಮರುಗಳು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡ್ತಾರೆ. ಬಾಬಾ ಬಂದು ನಮ್ಮನ್ನು ದುಃಖದಿಂದ ಬಿಡಿಸು. ತೋ ಬಾಪು ವರ್ಸಾದೆಂಗೆ ಯಾತೋ ಶಾಂತಿದಾಮ್ ಯಾತೋ ದುಃಖದಾಮ್ ಬೇಯಿಸ್ದಂಗೆ. ಹಾಂ, ಬಾಬಾ ಆಸ್ತಿ ಕೊಡ್ತಾರೆ. ಒಂದು ಶಾಂತಿಯ ಧಾಮ ಅಥವಾ ಸುಖಧಾಮಕ್ಕೆ ಕಳಿಸ್ಕೊಡ್ತಾರೆ. ಜಿನ್ಕೋ ಶಾಂತಿ ಕಾ ವರ್ಷ ಮಿಲ್ನ ಹೇ ತೋ ಕಲ್ಪ ಕಲ್ಪ ವಹಿ ಶಾಂತಿ ಕಾ ವರ್ಷ ಲೆಂಗೆ. ಯಾರಿಗೆ ಶಾಂತಿಯ ಆಸ್ತಿ ಸಿಕ್ಕಬೇಕಾಗಿದೆಯೋ ಕಲ್ಪ ಕಲ್ಪಕ್ಕೂ ಅವರೇ ಬಂದೇನು ಮಾಡ್ತಾರೆ, ಶಾಂತಿಯ ಆಸ್ತಿ ಪಡ್ಕೊಳ್ತಾರೆ. ತುಂಬ ಪುರುಷಾತ್ ಕರೆಯೋ ಸುಖ ಕಾ ವರ್ಷ ಲೇನೆಲಿಯೇ. ನಾವು ಸುಖದ ಆಸ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥ ಮಾಡ್ತಿದ್ದೇವೆ. ಇಸ್ಮೆ ಪಡ್ನ ಅವ್ರ ಫಿರ್ ಪಡಾನ ಹೇ. ಇಲ್ಲಿ ನಾವು ಓದಬೇಕು ಮತ್ತು ಓದಿಸಬೇಕು. ಜೈಸೆ ಬಾಪ್ ಮೀಠೇತೆ ಮೀಠಾ ಹೇ ವೈಸೆ ಉನ್ಕಿ ರಚನಾ ಬಿ ಮೀಠೇತ್ಸೆ ಮೀಠಿ ಹೇ. ಹೇಗೆ ಬಾಬಾ ಮಧುರಾತಿ ಮಧುರ ಆಗಿದ್ದಾರೆ, ಅದೇ ರೀತಿ ಬಾಬನ ರಚನೆ ಅದು ಕೂಡ ಮಧುರಾತಿ ಮಧುರವಾಗಿದೆ. ಸ್ವರ್ಗ ಕಿತ್ನ ಮೀಠಾ ಹೇ. ಸ್ವರ್ಗ ನಾಮ ತೋ ಸಬ್ ಮುಕುಸೆ ಲೇತೆ ರಹತೆ ಹೇ. ಸ್ವರ್ಗ ಎನ್ನುವಂಥ ಮಾತೆಷ್ಟು ಮಧುರವಾಗಿದೆ. ಸ್ವರ್ಗದ ಹೆಸರು ಎಲ್ಲರೂ ಕೂಡ ಮುಖದಿಂದ ತಗೊಳ್ತಿರ್ತಾರೆ. ಕೊಯ್ ಬಿ ಮರ್ತಾ ಹೇ ತೋ ಕಹತೆ ಹೇ ಸ್ವರ್ಗವಾಸಿ ಹುವ. ಯಾರೇ ಸತ್ರು ಹೇಳ್ತಾರೆ ಸ್ವರ್ಗವಾಸಿಯರಾದರು. ತು ಜರೂರ್ ನರ್ಕಮೇ ಥಾ ಅಬ ಸ್ವರ್ಗಮೇ ಗಯ ಅಂದರೆ ಅವಶ್ಯವಾಗಿ ನರ್ಕದಲ್ಲಿದ್ದರು, ಈಗ ಸ್ವರ್ಗಕ್ಕೆ ಹೋದರು. ಜಾತಾ ನೈ ಹೇ ತೋ ಬಿ ಕಹತೆ ಹೇ. ಬಾಬ ಹೇಳ್ತಾರೆ ಹೋಗೋದು ಯಾರೂ ಇಲ್ಲ, ಆದರೂ ಕೂಡ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ತು ತುಮಕೋ ಲಿಖನಾ ಚಾಹಿ ಜರೂರ್ ಹೆಲ್ ಮೇ ಥಾ ನಾ ಯ ಹೆಲ್ ಹೇ ಫಿರ್ ಉನ್ಕೋ ಯಹ ಮಾಂಗನೆಕ್ಕೆ ಖಿಲಾನೆಕ್ಕೆ ಕ್ಯಾ ಕ್ಯೂ ಕೋಶಿಶ್ ಕರ್ತೆ. ಅದಕ್ಕೆ ಹೇಳ್ತಾರೆ ಬಾಬಾ ನೀವು ಮಕ್ಕಳು ಬರೀಬಹುದು, ನರ್ಕದಲ್ಲಿ ಇದ್ದರು, ಹಾಗಾಗಿ ಇದು ನರ್ಕ ಅಂದಮೇಲೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರಂದಮೇಲೆ ನರ್ಕದಲ್ಲಿ ಅವರನ್ನು ಕರೆಯುವಂತಹ ನರ್ಕದ ತಿಂಡಿಗಳನ್ನು ತಿನ್ನಿಸುವಂಥ ನೀವು ಯಾಕೆ ಪ್ರಯತ್ನ ಪಡ್ತೀರಿ? ಪಿತೃ ಬುಲಾತೆ ಹೇನ ಆತ್ಮಕ್ಕೂ ಬುಲಾನ ಯಹ ಪಿತೃಕ್ಕೂ ಬಿಲಾನ. ಅದಕ್ಕೆ ಪಿತೃವನ್ನು ಕರೀತಾರೆ. ಆತ್ಮನ ಕರೆಯೋದಂತಂದ್ರೇನು? ಪಿತೃವನ್ನು ಕರೆಯೋದು. ತುಮ್ ಫಿರ್ ಸಬಿ ಪಿತೃಂಕೆ ಬಾಪ್ಕೋ ಬುಲಾತೆ ಹೋ. ಈಗ ನಾವು ಎಲ್ಲ ಪಿತೃಗಳ ತಂದೆ ಆತ್ಮಗಳ ತಂದೆನ ಕರೀತೇವೆ. ತು ಸಬಿ ಆತ್ಮಾಂಕ ಬೈ ತುಮಕು ಪಡಾತೆ ಹೇ. ಎಲ್ಲ ಆತ್ಮಗಳ ತಂದೆ ಕುಂತು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತುಮ್ ಕಿತ್ನಿ ಗುಪ್ತ ಸೇನಾ ಹೋ ಶಿವಶಕ್ತಿಯ. ಬಾಬಾ ಹೇಳ್ತಾ ಇದ್ದರೆ ನೀವೆಷ್ಟು ಗುಪ್ತ ಸೈನಿಕರಾಗಿದ್ದೀರಿ, ಶಿವಶಕ್ತಿಯರಾಗಿದ್ದೀರಿ. ಶಿವ ತೋ ನಿರಾಕಾರ ಹೇನ ತುಮ್ ಶಕ್ತಿಯ ಹೋ ಉದ್ಕೆ ಬಚ್ಚೆ ಶಿವ. ನಿರಾಕಾರ ನಾವೆಲ್ಲ ಅವನ ಮಕ್ಕಳು ಶಕ್ತಿಯರಾಗಿದ್ದೇವೆ. ಶಕ್ತಿ ಆತ್ಮ ಮೇ ಆತಿ ಹೇ. ಮನುಷ್ಯ ಜಿಸ್ಮಾನಿ ಶಕ್ತಿ ದಿಕ್ಲಾತೆ ಹೇ, ತುಮ್ ರೂಹಾನಿ ಶಕ್ತಿ ದಿಕ್ಲಾತೆ ಹೋ. ಮನುಷ್ಯರು ಶಾರೀರಿಕ ಶಕ್ತಿಯನ್ನು ತೋರಿಸ್ತಾರೆ. ಬಾಬಸೆ ಅವ್ರದ್ದು ಭೌತಿಕ, ಮಕ್ಕಳದು
ಆತ್ಮಿಕ ಶಕ್ತಿಯಾಗಿದೆ. ತುಮಾರ ಹೆ ಯೋಗ ಬಲ್, ಮಕ್ಕಳದು ಯೋಗ ಬಲವಾಗಿದೆ. ಯೋಗ ರತ್ನಿಸಿ ತುಮಾರಿ ಆತ್ಮ ಪವಿತ್ರ ಹೊತ್ತಿ ಹೆ. ಬಾಬನ್ ಜೊತೆ ಯೋಗ ಜೋಡಿಸೋದರಿಂದ ಬಾಬತ್ರ ನಾವು ಮಕ್ಕಳ ಆತ್ಮ ಪವಿತ್ರವಾಗುತ್ತದೆ. ಆತ್ಮ ಮೇ ಜೋಹರ್ ಆತ ಹೆ, ಬರೀ ಪವಿತ್ರ ಆಗೋದಷ್ಟೇ ಅಲ್ಲ, ಆತ್ಮದಲ್ಲಿ ಶಕ್ತಿ ತುಂಬಿಕೊಳ್ತದೆ. ತು ತುಮಾರೆ ಮೇ मम्मा की ज्ञान तलवार सबसे तिक्की है. यह कोई स्थूल कटारी व तलवार की बात नहीं. न्यू मक्कळल्ली मम्मरवर ज्ञान खड़ग अदु एल्लक्किंत तीक्ष्णवागिदे. इदु स्थूल खड़ग अथवा बाबसे तलवारिन मातल्ल. तो आत्मा को समझ है कि मेरे में ज्ञान शंख ध्वनि करने की अच्छी ताकत है. आत्मदल्ली तिळुवळिके इदे, याकरे ज्ञान शंख ध्वनि माडुवंत ಒಳ್ಳೆಯ ಶಕ್ತಿ ಇದೆ. ಹಮ್ ಶಂಖ ಧ್ವನಿ ಕರ್ ಸಕ್ತೆ ಹೇ. ಅದಕ್ಕೆ ನಾವೇನು ಮಾಡ್ಬೋದು, ಒಳ್ಳೆಯ ತಾಕತ್ತಿದೆ, ನಾವು ಶಂಖ ಧ್ವನಿಯನ್ನು ಮಾಡಬಹುದು. ಕೊಯ್ ಕಹತೆ ಹೇ ಹಮ್ ಶಂಖ ಧ್ವನಿ ನಹಿ ಕರ್ ಸಕ್ತಿ ಹೂ. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ನಮಗೆ ಜ್ಞಾನ ಶಂಖ ಹೇಳಲಿಕ್ಕೆ ಆಗಲ್ಲ, ಶಂಖ ಧ್ವನಿ ಮಾಡಲು ಆಗೋದಿಲ್ಲ. ಬಾಪ್ ಕಹತೆ ಹೇ ಜ್ಞಾನ ಕಿ ಶಂಖ ಧ್ವನಿ ಕರ್ನೆ ವಾಲೆ ಮುಜೆ ಅತಿ ಪ್ರಿಯ ಹೇ, ಮೇರಾ ಪರಿಚಯ ಬಿ ಜ್ಞಾನ ಸೆ ದೆಂಗೆ ನಾ. ಬಾಬಾ ಹೇಳ್ತಾರೆ, ಜ್ಞಾನದ ಶಂಖ ಧ್ವನಿ ಮಾಡುವಂಥ ಮಕ್ಕಳು ನನಗೆ ಅತಿ ಪ್ರಿಯವಾಗಿದ್ದಾರೆ. ನನ್ನ ಪರಿಚಯ ನೀವು ಜ್ಞಾನದಿಂದಲೇ ಕೊಡುತ್ತೀರಿ. ತು ಬೇಹದ್ದಕ್ಕೆ ಬಾಪ್ ಕೋ ಯಾದಕರು ಯಹ ಬಿ ಜ್ಞಾನ ದಿಯಾನ. ಬೇಹದ್ದಿನ ತಂದೆನ ನೆನಪು ಮಾಡಿ, ಇದು ಕೂಡ ಜ್ಞಾನ ಕೊಟ್ಟಂಗಾಯಿತು. ಬಾಪ್ ಕೋ ಯಾದಕರ್ನ ಹೇ, ಇಸ್ಮೇ ಮುಖಸೆ ಕುಚ್ ಬೋಲ್ನಾ ನಹಿ ಹೇ, ಅಂದರ್ ಮೇ ಸಮಜ್ನಾ ಹೇ. ಬಾಪ್ ಹಮ್ಕೋ ನಾಲೆಜ್ ದೇ ರಹಿ ಹೇ, ಬಾಪನ ನೆನಪು ಮಾಡಬೇಕು. ಇದರಲ್ಲಿ ಮುಖದಿಂದ ಏನು ಹೇಳುವಂಥ ಮಾತಿಲ್ಲ, ಒಳಗಡೆ ತಿಳ್ಕೊಳ್ಬೇಕು. ಬಾಪ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ತೋ ಬಾಪ್ ಕಹತೆ ಹೇ ತುಮಕೋ ವಾಪಸ್ ಚಲ್ನಾ ಹೇ, ಮುಚ್ಚೆ ಯಾದ ಕರೋ ತೋ ವಿಕರ್ಮ ವಿನಾಶೋಂಗೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ವಾಪಸ್ ಮನೆ ಹೋಗಬೇಕು, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುತ್ತದೆ. ತೋ ಭಗವಾನ್ ವಾಚ ಮನ್ ಮನಾಭವ, ತೋ ಜರೂರು ವಹ ನಿರಾಕಾರ ಹೋಗಾನ. ಮನ್ ಮನಾಭವನ ಮೇಲೆ ಅವಶ್ಯವಾಗಿ ತಂದೆ ನಿರಾಕಾರ ಆಗಿದ್ದಾರೆ. ಸಾಕಾರ ಕೇಸಿಕ್ಕ ಹಿಂಗೆ ಮುಚ್ಚಿ ಯಾದ ಕರು, ಸಾಕಾರದವರು ನನ್ನ ನೆನಪು ಮಾಡಿ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ. ನಿರಾಕಾರಿ ಕಹತೆ ಹೇ ಹೇ ಆತ್ಮೈ ಮುಚ್ಚೆ ಯಾದ ಕರು, ಮೇ ತುಮಾರ ಬಾಪು. ನಿರಾಕಾರ ತಂದೆ ಹೇಳುತ್ತಾರೆ, ಹೇ ಆತ್ಮಗಳೇ ನೀವು ನನ್ನನ್ನು ನೆನಪು ಮಾಡಿ, ನಾನು ನಿಮ್ಮ ತಂದೆಯಾಗಿದ್ದೇನೆ. ಮುಚ್ಚೆ ಯಾದ ಕರಿಗೆ ತೋ ಅಂತಮತಿ ಸೋಗತಿ ಹುಚ್ಚಾಯಿಗೆ, ನೀವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ಬಾಬಾ ಹೇಳ್ತಾರೆ ಅಂತ್ಯಮತಿ ಸೋಗತಿಯಾಗುತ್ತದೆ. ತುಮ್ ಆತ್ಮೈ ಇಸ್ ಶರೀರ ದ್ವಾರ ಕಹತಿ ಹೋ ಕಿ ಜೀವ್ ಕಿ ಆತ್ಮ ಅಪ್ನೆ ಬಾಪ್ ಕೋ ಯಾದ ಕರೋ. ನೀವು ಆತ್ಮಗಳು ಶರದ ಮೂಲಕ ಹೇಳುತ್ತೀರಿ, ಜೀವದ ಆತ್ಮಗಳೇ ನನ್ನನ್ನು ನೆನಪು ಮಾಡಿ. ತು ಬಾಪ್ ಬಿ ಆತ್ಮಕು ಕಹತೆ ಹೇ ಮನ್ ಮನಾಭವ. ಶಿವಬಾಬನು ಸಹ ನಾವು ಆತ್ಮರುಗಳು ಹೇಳ್ತಾರೆ, ಮನ್ ಮನಾಭವ ತುಮ್ ಆತ್ಮಕು ಹಮಾರಿ ಪಾಸಿ ಅನಾ ಹೇ. ನಾವೆಲ್ಲ ಆತ್ಮಗಳು ಬಾಪನ ಹತ್ತಿರವೇ ಹೋಗಬೇಕು. ದೇಹಿ ಅಭಿಮಾನಿ ಹೋನಾ ಹೇ, ಇಲ್ಲಿಯೇ ದೇಹಿ ಅಭಿಮಾನಿಗಳಾಗಬೇಕು. ಅಚ್ಚಿ ತರಸೆ ಪ್ರಾಕ್ಟೀಸ್ ಕರ್ನಿ ಹೇ, ಮೇ ಆತ್ಮ ಈ ಶರೀರಕ್ಕೂ ಚಲಾನಿ ವಾಲಿ ಹೂ. ಒಳ್ಳೆ ರೀತಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಆತ್ಮ ಈ ಶರೀರವನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ. ಅಬ್ ಮುಚ್ಚೆ ವಾಪಸ್ ಬಾಬ್ಗೆ ಪಾಸ್ ಚಾನಾ ಹೇ, ಈಗ ವಾಪಸ್ ಬಾಬನ ಹತ್ತಿರ ಹೋಗಬೇಕು. ತೋ ಬಾಪ್ ಕಹತೆ ಹೇ ಚಲ್ತೆ ಫಿರ್ತೆ ಉಟ್ಟತೆ ಬೈಠತೆ ಮುಚ್ಚೆ ಯಾದ ಕರು. ಬಾಬಾ ಹೇಳ್ತಾರೆ, ನಡೆಯುತ್ತಾ ತಿರುಗಾಡುತ್ತಾ ಕುತ್ಕೊಳ್ತಾ ಹೇಳುತ್ತಾ ನೀವು ನನ್ನನ್ನು ನೆನಪು ಮಾಡಿ. ಜೋ ಅಶಾಂತಿ ಫೈಲಾತೆ ಹೇ ವ ಅಪ್ನ ಪದ ಭ್ರಷ್ಟ ಕರ್ತೆ ಹೇ, ಯಾರು ಅಶಾಂತಿಯನ್ನು ಹರಡಿಸುತ್ತಾರೆಯೋ ಬಾಬಾ ಹೇಳ್ತಾರೆ ಅವರು ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ತಾರೆ. ಇಸ್ಮೇ ತು ಬಹುತ್ ಬಹುತ್ ಮೀಠಾ ಬನ್ನಾ ಹೇ, ಇಲ್ಲಂತೂ ಬಾಬಾ ಹೇಳ್ತಾರೆ ನಾವು ಮಕ್ಕಳು ಇಲ್ಲಿ ಬಹಳ ಬಹಳ ಮಧುರರಾಗಬೇಕು. ಗೀತ್ ಬಿ ಹೇನಾ ಬಾಬಾ ಗೀತ ನೆನಪು ಮಾಡಿಸ್ತಾ ಇದ್ದಾರೆ, ಕಿತ್ತನಾ ಮೀಠಾ ಕಿತ್ನಾ ಪ್ಯಾರ ಶಿವ ಭೋಲಾ ಭಗವಾನ್. ತು ತುಂಬಿ ಉನ್ಕೆ ಬಚ್ಚೆ ಭೋಲೆ ಹೋನ. ಅದಕ್ಕೆ ಹೇಳ್ತಾರೆ ಬಾಬಾ, ಬಾಬನಿಗಷ್ಟೇ ಮಹಿಮೆಯಲ್ಲ ಶಿವ ಭೋಲಾ. ಬಾಬಾ ಹೇಳ್ತಾ ಇದ್ದಾರೆ ಭೋಲಾ ಭಗವಂತ, ನೀವು ಮಕ್ಕಳು ಕೂಡ ಏನಾಗಬೇಕು, ಅಷ್ಟೇ ಭೋಲಾ ಆಗಬೇಕು. ಎಷ್ಟು ಭೋಲಾ ಇದ್ದೀರಿ, ಫಸ್ಟ್ ಕ್ಲಾಸ್ ರಸ್ತಾ ಬತ್ತಾತೆ ಹೋ ಕಿ ಬಾಪ್ ಕೋ ಯಾದ ಕರೋ ತು ಸ್ವರ್ಗಕ್ಕೆ ಮಾಲೀಕ ಬನೋಂಗೆ. ಎಷ್ಟು ಫಸ್ಟ್ ಕ್ಲಾಸ್ ದಾರಿಯನ್ನು ತೋರಿಸುತ್ತೀರಿ, ತಂದೆಯನ್ನು ನೆನಪು ಮಾಡಿ ಆಗ ಸ್ವರ್ಗದ ಮಾಲೀಕರಾಗುವಿರಿ. ಅವ್ರ ಕೊಯ್ ಎಸೆ ಸೋದಾದ್ದೇನಾಸಕ್ಕೆ, ಇನ್ಯಾರು ಕೂಡ ಈ ರೀತಿ ವ್ಯಾಪಾರ ದಾರಿ ಹೇಳಲಿಕ್ಕೆ
साथ देला तो बाप को बहुत याद करना चाहिए अदकोस्कर तंदेन बहुत ननपु माडबेकु जिससे इतना सुख मिलता है उनको ही याद करते हैं पतित पावन आओ यारिंदेष्टु सुख सिक्तदियो आ तंदेने मक्कलु ननपु माडुत्तारे हे पतित पावन बा तो आत्माएं पतित बनी है उनके साथ शरीर भी पतित बना है ना आत्मा ಪತಿತರಾಗಿದ್ದೇವೆ ಆತ್ಮದ ಜೊತೆ ಶರೀರ ಅದು ಕೂಡ ಪತಿತಾಗಿ ಬಿಟ್ಟಿದೆ ಆತ್ಮ ಔರ್ ಶರೀರ ದೋನೋ ಪತಿತ್ಪನೆ ಹೇ ಆತ್ಮ ಮತ್ತು ಶರೀರ ಬಾಬೇತರ ಎರಡು ಕೂಡ ಪತಿತ ಆಗಿದೆ ವಹ ಲೋಕ್ತು ಕಹದೇತೆ ಆತ್ಮ ನಿರ್ಲೇಪೆ ಪತಿತ್ ಬನ್ ನಹಿ ಸಕ್ತಿ ಅವರೇನು ಹೇಳ್ತಾರಂತಂದರೆ ಆತ್ಮ ನಿರ್ಲೇಪವಾಗಿದೆ ಪತಿತ ಆಗಲಿಕ್ಕೆ ಸಾಧ್ಯ ಇಲ್ಲ ಪರಂತು ನಹಿ ಏಕ್ ಪರಂಪಿತ ಪರಮಾತ್ಮ ಮೇಹಿ ಕಬಿ ಖಾದ್ ನಹಿ ಪಡ್ತಿ बाकी तो सब में खाद पड़नी है आत्मा ಒಬ್ಬ ಶುಭಾಪನ್ ಬಿಟ್ರೆ ಬಾಬತಿಸ್ತಾ ಇದ್ದರೆ ಎಲ್ಲ ಆತ್ಮರುಗಳಲ್ಲಿ ಕೂಡ ಕಲ್ಮಶ ತುಂಬಿಕೊಳ್ತದೆ ಬಾಬ ಒಬ್ಬರಲ್ಲೇ ಯಾವುದೇ ಕಲ್ಮಶ ತುಂಬಿಕೊಳ್ಳುವುದಿಲ್ಲ ಹ ಏಕು ಸತೋ ರಜೋ ತಮೋಮೆ ಆನಾ ಹಿ ಹೇ ಪ್ರತಿಯೊಬ್ಬರೂ ಸಹ ಸತೋ ರಜೋ ತಮೋದಲ್ಲಿ ಬರಲೇಬೇಕು ಎಸ ಪಾಯಿಂಟ್ ಧಾರಣಕರ್ ಬಹುತ್ ಮಿಠಾ ಬದನಾ ಚಾಹಿ ಇವೆಲ್ಲ ಪಾಯಿಂಟ್ಸ್ಗಳನ್ನು ಧಾರಣೆ ಮಾಡಿಕೊಂಡು ಬಹಳ ಮಧುರರಾಗಬೇಕು ಏಸೆ ನಹಿ ಕಿ ಕೋಯಿ ಸೆ ದುಶ್ಮನಿ ಕೋಯಿ ಸೆ ದೋಸ್ತಿ ಅಥವಾ ಈ ರೀತಿಯೆಲ್ಲ ಕೆಲವರ ಜೊತೆಗೆ ಶತ್ರುತ್ವ ಇಟ್ಕೊಳ್ಬೋದು ಇಟ್ಕೊಳ್ಳೋದು ಕೆಲವರ ಜೊತೆಗೆ ಮಿತ್ರತ್ವ ಇಟ್ಕೊಳ್ಳೋದು ಅಲ್ಲ ದೇಹಾಭಿಮಾನ ಮೇ ಆಕರ್ ಯಾಹಿ ಬೈಠ ಕೋಯಿ ಸೆ ಸರ್ವಿಸ್ ಲೇನ ಬಿಲ್ಕುಲ್ ರಾಂಗ್ ಹೇ ಎಲ್ಲರ ಜೊತೆಗೂ ಬಾಬಸ್ರ ಮಿತ್ರತ್ವ ಇರಬೇಕು ಹಾಗಾಗಿ ದೇಹದ ಅಭಿಮಾನದಲ್ಲಿ ಬಂದು ಇಲ್ಲೇ ಕುಂತು ಬಾಬಸ್ರ ಸರ್ವಿಸ್ ತಗೊಳ್ಳೋದು ಅದು ತಪ್ಪಾಗಿದೆ ಅದಕ್ಕೆ ಬಾಬಸ್ರ ದೇಹ ಅಭಿಮಾನದಲ್ಲಿ ಬಂದು ಯಾರಿಂದಲೂ ಸರ್ವಿಸನ್ನು ತಗೊಳ್ಳಬಾರದು ಅಚ್ಚು ಮಿಟೇ ಮಿಟೇ ಸಿಕ್ಕಿಲ್ಲದೆ ಬಚ್ಚಂ ಪ್ರತಿ ಮಾತ್ ಪಿತ ಬಾಪ್ ತದಕ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚಂ ಕೋ ನಮಸ್ತೆ ರೂಹಾನಿ ಬಚ್ಚಂ ಕಿ ರೂಹಾನಿ ಬಾಪ್ ತದಕೋ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣಾ ಕೆಲಿಯ ಮುಖ್ಯ ಸರ್ ಜ್ಞಾನ ಕಾ ಸಿಮರಣ ಕರ್ ತ್ರಿಕಾಲದರ್ಶಿ ಬನನಾ ಔರ್ ಬನಾನಾ ಹೇ ಜ್ಞಾನದ ಚಿಂತನೆಯನ್ನು ಮಾಡಿ ತ್ರಿಕಾಲದರ್ಶಿ ಆಗಬೇಕು ಮತ್ತು ಮಾಡಬೇಕು ಅಂದೋಕಿ ಲಾಟಿ ಬನ್ ಉನೆ ಅಜ್ಞಾನ ನಿಂದಿಸೆ ಸುಜಾಕರ್ನ ಹೇ ಅಂಧರಿಗೆ ಉರುಗೊಲಾಗಿ ಅವರನ್ನು ಅಜ್ಞಾನ ನಿದ್ರೆಯಿಂದ ಎಬ್ಬಿಸಬೇಕು ಇಕ್ಕೀಸ್ ಜನ್ಮಕ್ಕೆ ಅಪ್ನ ಸಬ್ ಕುಚ್ ಇನ್ಶೋರ್ ಕರ್ನ ಹೇ ಸಾತ್ ಸಾತ್ ಜ್ಞಾನ ಕಿ ಶಂಖ ಧ್ವನಿ ಕರ್ನಿ ಹೇ ಇಪ್ಪತ್ತೊಂದು ಜನ್ಮಕ್ಕಾಗಿ ನಮ್ಮದೆಲ್ಲವನ್ನು ಇನ್ಶೋರ್ ಮಾಡಬೇಕು ಜೊತೆ ಜೊತೆಯಲ್ಲಿ ಜ್ಞಾನದ ಶಂಖ ಧ್ವನಿ ಮಾಡಬೇಕು ವರದಾನ ಅಪ್ನಿ ಜಿಮ್ಮೆವಾರಿಯೋಕೆ ಸಬ್ ಬೋಝ ಬಾಪ್ ಕೋದೆ ಸದಾ ನಿಶ್ಚಿಂತ ರಹನೆ ವಾಲೆ ಸಫಲತಾ ಸಂಪನ್ನ ಸೇವಾಧಾರಿ ಭವ ತಮ್ಮ ಜವಾಬ್ದಾರಿಗಳ ಎಲ್ಲ ಹೊರೆಯನ್ನು ತಂದೆಗೆ ಒಪ್ಪಿಸಿ ಸದಾ ನಿಶ್ಚಿಂತವಾಗಿರುವಂತಹ ಸಫಲತಾ ಸಂಪನ್ನ ಸೇವಾಧಾರಿ ಭವ ತೋ ಜೋ ಬಚ್ಚೆ ಜಿತ್ನಾ ಸ್ವಯಂ ಹಲ್ಕೆ ರಹತೆ ಹೇ ಉತ್ತನಾ ಸೇವಾ ಔರ್ ಸ್ವಯಂ ಸದಾ ಉಪ್ಪರ್ ಚಡ್ತೆ ರಹತೆ ಅರ್ಥಾತ್ ಉನ್ನತಿಕೋ ಪಾತೆ ರಹತೆ ಹೇ ಇಸ್ಲೇ ಸಬ್ ಜಿಮ್ಮೆವಾರಿಯೋಕೆ ಬೋಜ್ ಬಾಪ್ ಕೋ ದೇಕರ್ ಸ್ವಯಂ ನಿಷ್ಫುರನೆ ರಹೋ ಯಾವ ಮಕ್ಕಳು ಎಷ್ಟು ಸ್ವಯಂ ಹಗುರವಾಗಿರುತ್ತಾರೆಯೋ ತಮ್ಮ ಸೇವೆ ಮತ್ತು ಸ್ವಯಂ ಸದಾ ಅಲ್ವಾ ಬಾಬನಿಗೆ ಕೊಟ್ಟು ಅಂದರೆ ಬಾಬತಿಸ್ತಾರೆ ಬಾಬನಿಗೆ ಒಪ್ಪಿಸಿ ಉನ್ನತಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಬಾಬತಿಸ್ತಾರೆ ಎಲ್ಲ ಕೊಟ್ಟುಬಿಡಿ ಬಾಬನಿಗೆ ಬಾಬನಿಗೆ ಕೊಟ್ಟು ಸ್ವಯಂ ನಿಶ್ಚಿಂತರಾಗಿರಿ ಅವರು ಹಗುರ ಇರ್ತಾರೆ ಕಿಸಿ ಬಿ ಪ್ರಕಾರಕ್ಕೆ ಮೇ ಪನ್ಕ ಭೋಜ ನ ಹೋ ಸಿರ್ಫ್ ಯಾದಕ್ಕೆ ನಶೆ ಮೆರಹು ಯಾವುದೇ ಪ್ರಕಾರದ ನನ್ನತನದ ಹೊರೆ ಇರಬಾರದು ಕೇವಲ ಬಾಬ್ ಹೇಳ್ತಾ ಇದ್ದರೆ ನೆನಪಿನ ನಶೆ ಇರಬೇಕು ಬಾಬ್ಗೆ ಸಾತ್ ಕಂಬೈಂಡ್ ರಹೋ ತೋ ಜಹಾ ಬಾಪ್ ಹೇ ವಹಾ ಸೇವಾ ತೋ ಸ್ವತಃ ಹುಯಿ ಪಡಿ ಹೇ ಬಾಬನ ಜೊತೆಗೆ ಕಂಬೈಂಡ್ ಆಗಿರಿ ಎಲ್ಲಿ ಬಾಬ ಇದ್ದಾರೆಯೋ ಅಲ್ಲಿ ಸೇವೆ ಸ್ವತಃವಾಗಿ ಆಗಿಯೇ ಇದೆ ಕರಾವನ್ ಹಾರ್ ಕರಾ ರಹ ಹೇ ತೋ ಹಲ್ಕೆ ಬಿ ರಹೆಂಗೆ ಔರ್ ಸಫಲತಾ ಸಂಪನ್ ಬಿ ಬನ್ ಜಾಯಂಗೆ ಮಾಡಿಸುವಂಥವನು ಮಾಡಿಸುತ್ತಿದ್ದಾರೆ ಆಗ ಹಗುರರಾಗಿರುತ್ತೀರಿ ಮತ್ತು ಸಫಲತಾ ಸಂಪನ್ನರಾಗಿರುತ್ತೀರಿ ಶ್ಲೋಗನ್ ಬೇಹದ್ ಡ್ರಾಮಾಕ್ಕೆ ಹರ ದೃಶ್ಯಕ್ಕೂ
निश्चित जानकर सदा निश्चिंत रहो बेहतिन ड्रामवन्न बेहतिन ड्रामद प्रति दृश्यवन्न बेहतिन ड्रामद प्रति दृश्यवन्न निश्चित तिळिदु सदा निश्चिंतरागिरि ड्रामद प्रतियोंदु दृश्य अदु ನಿಶ್ಚಿತವಾಗಿದೆ ನಿಶ್ಚಿತ ಅಂದಮೇಲೆ ಬಾಬತಿಸ್ತಾರೆ ತಾವು ಮಕ್ಕಳು ಸಹ ಸದಾ ನಿಶ್ಚಿಂತರಾಗಿರಿ ಅಚ್ಚ ಓಂ ಶಾಂತಿ ಇವತ್ತಿನ ಸಮಾನ ನಾನು ಆತ್ಮ ಶಾಂತಿಯ ಫರಿಷ್ಟ ಆಗಿದ್ದೇನೆ ನಾನು ಆತ್ಮ ಶಾಂತಿಯ ಫರಿಷ್ಟ ಆಗಿದ್ದೇನೆ ಅಚ್ಚ ಓಂ ಶಾಂತಿ देगा कौन इतना प्यार आपके सिवाय आपकी याद बाबा याद न आए क्यों जिनसे प्राण पाए याद न आए क्यों जिनसे प्राण पाए देगा कौन इतना प्यार आपके सिवाय पहले भी पालना दी आपने कमाल की अव्यक्त होके सेवा और भी विशाल की सोच के ऐसी सेवा आँख भर आए सोच के ऐसी सेवा आँख भर आए देगा कौन इतना प्यार आपके सिवाय आपकी याद बाबा
आप जो भी कहते बाबा करके दिखाएं, आप जो भी कहते बाबा करके दिखाएं, देगा कौन इतना प्यार आपके सिवाय। आपकी याद बाबा रह रह के आए, आपकी याद बाबा रह रह के आए, देखा कौन इतना प्यार आपके सिवाय, देगा कौन इतना प्यार आपके सिवाय, देगा कौन इतना प्यार आपके सिवाय। ओम शांति, ओम शांति।